नमस्कार वीक्षक मगु वार्ते स्वागत नान शिवराज वार्ते विवर राज्य रूपांतरी वैरस ओमिक्रॉन वैरस भीतिया नदे तुमकूर शाला व्यार्थी करोना सोंकु कानिसिकोंडिदे व्यार्थियों का सोंकु जनर आतंक मूडिसिदे जो शाले ऐसी दिन रजयन घोषणे मडलागिदे वरदी नोडकोंडु बन्नि एरने अलय नर कड़म कोरोना सोंक मत हण कहेगा तुमकूर वे तरगत व्यार्थी कोरोना सोंक कातंक मूडे नगर होरवय जैन पब्ली स्कूल शाल व्यार्थी कड़े सोमवार पॉजिटिव का कूड़े एचेत शाला आड़ मंडल शाले ऐन रजे इन व्यार्थिया संपर्क के बंद मूवत्कु व्यार्थी स्वाब टेस्ट ಇದರಲ್ಲಿ ಸೋಂಕಿತ ವಿದ್ಯಾರ್ಥಿಯ ಪ್ರಾಥಮಿಕ ಸಂಪರ್ಕಕ್ಕೆ ಬಂದ ಆರು ವಿದ್ಯಾರ್ಥಿಗಳ ಟೆಸ್ಟ್ ನೆಗೆಟಿವ್ ಬಂದಿದೆ ಹೌದು ಇನ್ನು ಕೊರೋನಾ ಕಾಣಿಸಿಕೊಂಡ ವಿದ್ಯಾರ್ಥಿಯ ತಂದೆ ಊರುಕೆರೆ ಗ್ರಾಮದಲ್ಲಿ ಮೆಡಿಕಲ್ ಶಾಪ್ ಹೊಂದಿದ್ದಾರೆ ಹೀಗಾಗಿ ತಂದೆಗೆ ಕೊರೋನಾ ಕಾಣಿಸಿಕೊಂಡಿದೆ ಸೋಂಕಿತ ಕುಟುಂಬದವರ ಕೊರೋನಾ ಟೆಸ್ಟ್ ಮಾಡಿಸಿದಾಗ ವಿದ್ಯಾರ್ಥಿಗೂ ಸೋಂಕು ತಗಲಿರುವುದು ದೃಢಪಟ್ಟಿದೆ ಕೂಡಲೇ ಪೋಷಕರು ಶಾಲೆಗೆ ಮಾಹಿತಿ ನೀಡಿದ್ದಾರೆ ಇದರಿಂದ ಎಚ್ಚೆತ್ತ ಶಾಲೆಯವರು ಶಾಲಾ ಆವರಣಕ್ಕೆ ಮತ್ತು ಕೊಠಡಿಗಳಿಗೆ ಸ್ಯಾನಿಟೈಸ್ ಮಾಡಿಸಿ ವಿದ್ಯಾರ್ಥಿಗಳಿಗೆ ಒಂದು ವಾರ ಶಾಲೆಗೆ ಬರದಂತೆ ಸೂಚಿಸಿದ್ದಾರೆ ಸರ್ ಸೋಮವಾರ ದಿನ ಬೆಳಗ್ಗೆ ಪೋಷಕರಿಂದ ನಮಗೆ ಕಾಲ್ ಬಂತು ಕಾಲ್ ಬಂದ್ಬಿಟ್ಟು ಅವರು ಈ ತರ ನಿತ್ಯಂತ ಅಂತ ಹೇಳಿಬಿಟ್ಟು 9ನೇ ತರಗತಿ ವಿದ್ಯಾರ್ಥಿಗೆ ಕೋವಿಡ್ ಬಂದಿದೆ ಅಂತ ಹೇಳಿಬಿಟ್ಟು ತಿಳಿಸಿದರು ಪೋಷಕರು ಪೋಷಕರಿಂದ ಮಾಹಿತಿ ಸಿಕ್ಕ ತಕ್ಷಣಕ್ಕೇನೆ ನಾವು ಇಮಿಡಿಯೇಟ್ಲಿ ಕೋರಾ ಪೊಲೀಸ್ ಇವರಿಗೆ ಯಾರಿಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಇಂಟಿಮೇಟ್ ಮಾಡಿದ್ವಿ ಸೊ ಅವರು ಯಾರು ಮಕ್ಕಳು ಫಸ್ಟ್ ಅವರ ಜೊತೆಗೆ ಇದ್ರಲ್ಲ ಆ ಮಕ್ಕಳಿಗೆ ಟೆಸ್ಟ್ ಮಾಡಿಸ್ಬೇಕು ಅಂತ ಹೇಳಿದರು ಹಾಗಾಗಿ 6 ಜನ ಮಕ್ಕಳನ್ನು ಕರ್ಕೊಂಡು ಹೋಗ್ಬಿಟ್ಟು ಟೆಸ್ಟ್ ಮಾಡಿಸಿದ್ವಿ ಅವರಿಗೆ ನೆಗೆಟಿವ್ ಬಂದಿದೆ ಉಳಿದಂತೆ ಆ ಸೆಕ್ಷನ್ ಇರತಕ್ಕಂತ ಎಲ್ಲ ಮಕ್ಕಳಿಗೂ ಕೂಡ ಮಾಡಿಸ್ಬೇಕು ಅಂತ ಹೇಳಿಬಿಟ್ಟು ಹೇಳಿದ ತಕ್ಷಣಕ್ಕೇನೆ ಆ ಎಲ್ಲ ಮಕ್ಕಳಿಗೂ ಕೂಡ ಟೆಸ್ಟಿಂಗ್ಸ್ ಎಲ್ಲ ಮಾಡಿಸ್ಬಿಟ್ಟು ಶಾಲೆಗೆ 7 ದಿನ ರಜೆಯನ್ನು ಘೋಷಣೆ ಮಾಡಿದ್ದೀವಿ ಅದರ ಜೊತೆಗೆ ಕ್ರಿಸ್ಮಸ್ ಹಾಲಿಡೇಸ್ ಕೂಡ ಬರ್ತಾ ಇದೆ ಸೊ ಹಾಗಾಗಿ ಆ ಹಾಲಿಡೇಸ್ ಮತ್ತು ಇದು ಸೇರ್ಕೊಂಡ್ಬಿಟ್ಟು 15 ಡೇಸ್ ಹಾಲಿಡೇಸ್ ಇರುತ್ತೆ ಜೊತೆಗೆ ಪ್ರತಿ ದಿನ ಸ್ಕೂಲ್ಗೆ ಸ್ಯಾನಿಟೈಸ್ ಮಾಡಲಾಗುತ್ತೆ ಅದರ ಜೊತೆಗೆ ಅಧಿಕಾರಿಗಳು ಎಲ್ಲರೂ ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ ಬಿಒ ಆಗಿರ್ಬೋದು ಸಿಎಫ್ಗಳಾಗಿರ್ಬೋದು ಡಿಡಿಪಿಗಳಾಗಿರ್ಬೋದು ಎಲ್ಲರೂ ಕೂಡ ತುಂಬ ಸಹಕಾರ ಮಾಡಿಬಿಟ್ಟು ಏನು ಪ್ರೋಟೋಕಾಲ್ ಇದೆ ಅದನ್ನು ಫಾಲೋ ಮಾಡೋದಕ್ಕೆ ನಮಗೆ ಮಾಹಿತಿಯನ್ನು ನೀಡಿದರು ಅದರ ಪ್ರಕಾರ ನಾವು ಎಲ್ಲದನ್ನು ಕೂಡ ಫಾಲೋ ಮಾಡಿದ್ದೀವಿ ಇಲ್ಲಿ ತನಕ ನಮಗೆ ಟೋಟಲ್ ಸಂತಿರೋದು 700 ಸರ್ ಗ್ರೇಡ್ 1 ಟು 10 ತನಕ ಇರತಕ್ಕಂಥದ್ದು ಎಲ್ಲರಿಗೂ ಈಗ ರಜೆ ಎಲ್ಲರಿಗೂ ಕೂಡ ರಜೆ ಘೋಷಣೆ ಮಾಡಿದ್ದೀವಿ ಸರ್ ಎಲ್ಲ ಈವನ್ ಶಿಕ್ಷಕರು ಕೂಡ ರಜೆ ಘೋಷಣೆ ಮಾಡಿದೆ ರಜೆ ಘೋಷಣೆ ಮಾಡಿಬಿಟ್ಟು ಆನ್ಲೈನ್ ತರಗತಿಗಳನ್ನು ಶಿಕ್ಷಕರು ಮನೆಯಿಂದನೇ ತೆಗೆದುಕೊಳ್ತಾ ಇದ್ದಾರೆ ಇವತ್ತಿಂದ ಆಲ್ರೆಡಿ ಆನ್ಲೈನ್ ತರಗತಿಗಳು ನಡೀತಾ ಇದೆ ಇದೀಗ ಪ್ರಾಥಮಿಕ ಸಂಪರ್ಕಕ್ಕೆ ಬಂದ 6 ಮಂದಿ ವಿದ್ಯಾರ್ಥಿಗಳ ವರದಿ ನೆಗೆಟಿವ್ ಬಂದಿದ್ದು ಉಳಿದ 28 ವಿದ್ಯಾರ್ಥಿಗಳ ಕೊರೋನಾ ಪರೀಕ್ಷೆ ವರದಿ ಬರಬೇಕಿದೆ ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಮೂಲಕ ಪಾಠ ಪ್ರವಚನ ಮಾಡಲಾಗುತ್ತಿದೆ ಈಗಾಗಲೇ ತುಮಕೂರು ಡಿಡಿಪಿಐಸಿ ನಂಜಯ್ಯ ಶಾಲೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಒಂದು ವೇಳೆ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಪಾಸಿಟಿವ್ ಕಾಣಿಸಿಕೊಂಡರೆ ಶಾಲೆಯನ್ನ ಕಂಟೈನ್ಮೆಂಟ್ ಝೋನ್ ಆಗಿ ಪರಿವರ್ತಿಸಲು ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಮತ್ತು ನಿನ್ನೆ ಕೂಡ ನಮಗೆ ತುಮಕೂರು ನಗರದ ವ್ಯಾಪ್ತಿಗೆ ಬರತಕ್ಕಂತ ಒಂದು ಜೈನ್ ಪಬ್ಲಿಕ್ ಸ್ಕೂಲ್ ಅಂತ ಏನಿದೆ ಆ ಜೈನ್ ಪಬ್ಲಿಕ್ ಸ್ಕೂಲ್ ಅಲ್ಲಿ ನಿತಿನ್ ಅಂತಕಂತ ಶಾಲೆಯಲ್ಲಿ ಓದತಕ್ಕಂತ ಶಾಲೆಯಲ್ಲಿ ನಮಗೆ ಆ ರೀತಿಯಾದಂಥ ಐಡೆಂಟಿಫಿಕೇಷನ್ ಆಗಿರ್ತಕ್ಕಂಥ ಒಂದು 9ನೇ ತರಗತಿ ಓದ್ತಕ್ಕಂಥ ವಿದ್ಯಾರ್ಥಿಗೆ ಬಂದಿರತಕ್ಕಂಥದ್ದನ್ನು ಐಡೆಂಟಿಫಿಕೇಷನ್ ಆಗಿದೆ ಆ ವಿದ್ಯಾರ್ಥಿ ಹೇಗೆ ಬಂತು ಅಂತಕ್ಕಂಥದ್ದು ನಾವು ಗಮನಿಸಿದಾಗ ಆ ವಿದ್ಯಾರ್ಥಿಯ ತಂದೆಗೆ ಪಾಸಿಟಿವ್ ಬಂದಿದೆ ಆ ವಿದ್ಯಾರ್ಥಿಗೆ ತಂದೆಗೆ ಪಾಸಿಟಿವ್ ಬಂದಿರೋದ್ರಿಂದ ಆ ಕುಟುಂಬದ ಸದಸ್ಯರು ಮತ್ತೆ ಡಾಕ್ಟರ್ ಹತ್ರ ಹೋಗಿ ಆ ಕುಟುಂಬದ ಸದಸ್ಯರನ್ನು ಅಂದರೆ ತಂದೆ ಮತ್ತು ತಾಯಿ ಮತ್ತು ಮಗುವನ್ನು ಪರೀಕ್ಷೆಗೆ ಒಳಪಡಿಸಿದಾಗ ತಾಯಿಗೆ ನೆಗೆಟಿವ್ ಬಂದಿದೆ ಮಗುವಿಗೆ ಪಾಸಿಟಿವ್ ಬಂದಿರತಕ್ಕಂಥದ್ದು ಹಾಗಾಗಿ ತಕ್ಷಣ ಆ ಮಗು ಪಾಸಿಟಿವ್ ಅಂತ ಬಂದ ತಕ್ಷಣವೂ ಕೂಡ ಕಳೆದ ವಾರದಿಂದಲೂ ಕೂಡ ಮಗು ಶಾಲೆಗೆ ಬಂದಿಲ್ಲ ಅದಾದ ನಂತರ ಶಾಲೆಗೆ ಬರುವಂಥ ಆ ವಿದ್ಯಾರ್ಥಿಗಳ ಅಥವಾ ಒಟ್ಟಾರೆ ರಾಜಧಾನಿಯ ಹತ್ತಿರದಲ್ಲಿರುವ ಕಲ್ಪತರು ನಾಡು ತುಮಕೂರು ಜಿಲ್ಲೆಗೆ ಕಳೆದ ವಾರ ಕೇರಳ ವಿದ್ಯಾರ್ಥಿಗಳಿಂದ ಕೊರೋನಾ ಆತಂಕ ಎದುರಾಗಿತ್ತು ಇದೀಗ ಶಾಲಾ ವಿದ್ಯಾರ್ಥಿಗಳಿಗೆ ಸೋಂಕು ಕಾಣಿಸಿಕೊಳ್ಳುತ್ತಿದ್ದು ಶಾಲೆಗೆ ಮಕ್ಕಳನ್ನು ಕಳುಹಿಸುತ್ತಿರುವುದು ಪೋಷಕರ ಆತಂಕಕ್ಕೆ ಕಾರಣವಾಗಲಿದೆ ರಿಪೋರ್ಟಿಂಗ್ ಬ್ಯೂರೋ ಗಜೇಂದ್ರ ಅಮೋಘ್ ಟಿವಿ ತುಮಕೂರು ಇಂದು ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿಯ ಹುಟ್ಟುಹಬ್ಬ ಸ್ವಕ್ಷೇತ್ರ ರಾಮನಗರ ಜಿಲ್ಲೆಯಲ್ಲಿ ಸರಳವಾಗಿ ಆಚರಣೆ ಮಾಡಲಾಯಿತು ಇದರ ವಿಶೇಷ ವರದಿ ಇದೆ ನೋಡ್ಕೊಂಬನ್ನಿ ಸರಳವಾಗಿ ಜನ್ಮದಿನ ಆಚರಣೆ ಮಾಡುವಂತೆ ಎಚ್ಡಿಕೆ ಕರೆ ನೀಡಿದ ಹಿನ್ನೆಲೆಯಲ್ಲಿ ಚನ್ನಪಟ್ಟಣ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲ ಹಾಗೂ ಉಚಿತವಾಗಿ ಅನ್ನದಾಸೋಹ ನಡೆಸಲಾಯಿತು
ನಗರಸಭೆಯ ಮುಂಭಾಗ ಕೇಕ್ ಕತ್ತರಿಸಿ ಬಡಜನರು ಕೂಲಿ ಕಾರ್ಮಿಕರಿಗೆ ಅನ್ನ ಸಂತರ್ಪಣೆ ಮಾಡಲಾಯಿತು. ಚನ್ನಪಟ್ಟಣ ನಗರಸಭೆ ಅಧ್ಯಕ್ಷ ಪ್ರಶಾಂತ್ ನೇತೃತ್ವದಲ್ಲಿ ಬರ್ತ್ಡೇ ಆಚರಣೆ ನಡೆಸಿ ಮತ್ತೊಮ್ಮೆ ರಾಜ್ಯಕ್ಕೆ ಸಿಎಂ ಆಗುವಂತೆ ಮನವಿ ಮಾಡಿಕೊಂಡರು. ಇನ್ನು ರಾಜಕೀಯವಾಗಿ ಜನ್ಮ ನೀಡಿದ ರಾಮನಗರದಲ್ಲೂ ಮಾಜಿ ಸಿಎಂ ಎಚ್ಡಿಕೆ ಹುಟ್ಟುಹಬ್ಬವನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು. ನೂರಾರು ಜೆಡಿಎಸ್ ಕಾರ್ಯಕರ್ತರು, ಕುಮಾರಣ್ಣನ ಅಭಿಮಾನಿಗಳು ಸೇರಿ ನಾಡದೇವತೆ ಚಾಮುಂಡೇಶ್ವರಿ, ಗಣೇಶ ದೇವಾಲಯ ಸೇರಿದಂತೆ ವಿವಿಧ ದೇವಾಲಯದಲ್ಲಿ ವಿಶೇಷ ಪೂಜೆ ನಡೆಸಿ ಚರ್ಚ್ ದರ್ಗಾದಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಕೆ ಮಾಡಲಾಯಿತು. ಇದಲ್ಲದೆ ನಗರದ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಎಲ್ಲರಿಗೂ ಉಚಿತವಾಗಿ ನೂರಾರು ಸಸಿಗಳನ್ನ ವಿತರಣೆ ನಡೆಸಿ ಮತ್ತೊಮ್ಮೆ ಕರುನಾಡಿಗೆ ಕುಮಾರಣ್ಣನ ಘೋಷವಾಕ್ಯ ಕೂಗಲಾಯಿತು. ಕರುನಾಡಿನ ಸರ್ವತೋಮುಖ ಅಭಿವೃದ್ಧಿ ಆಗಬೇಕೆಂದ್ರೆ ಮತ್ತೊಮ್ಮೆ ರಾಜ್ಯಕ್ಕೆ ಕುಮಾರಸ್ವಾಮಿ ಸಿಎಂ ಆಗಬೇಕೆಂದು ಘೋಷಣೆ ಮಾಡಲಾಯಿತು. ಗುರುಮೂರ್ತಿ, ಅಮೋಕ್ ಟಿವಿ, ರಾಮನಗರ. ಗುಡಿಬಂಡೆಯಲ್ಲಿ ಇಂದು ಕರ್ನಾಟಕ ರಾಜ್ಯದ ಪ್ರಾಯೋಜಿತ ಗೌತಮ ಬುದ್ಧ ಕಲಾತಂಡದ ವತಿಯಿಂದ ಬೀದಿ ನಾಟಕ ಹಾಗೂ ಗಾಯನದ ಮೂಲಕ ಆರೋಗ್ಯ ಜಾಗೃತಿ ಮೂಡಿಸಲಾಯಿತು. ಇದರ ವರದಿ ಇದೆ ನೋಡ್ಕೊಂಬನಿ. ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ ತಮಟೆ ಬಾರಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಮಯದಲ್ಲಿ ಮಾತನಾಡಿದ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ, ಸರ್ಕಾರದ ನಿರ್ದೇಶನದಂತೆ ಬೀದಿ ನಾಟಕ ಹಾಗೂ ಗಾಯನದ ಮೂಲಕ ಆರೋಗ್ಯ ಜಾಗೃತಿ ಮೂಡಿಸಲಾಗುತ್ತಿದೆ. ಇಂದಿನ ದಿನಗಳಲ್ಲಿ ಪ್ರತಿಯೊಬ್ಬರೂ ಆರೋಗ್ಯದ ವಿಚಾರದಲ್ಲಿ ಜಾಗೃತ ವಹಿಸಬೇಕು ಎಂದರು. ಇವತ್ತಿನ ದಿನ ಒಂದು ವಿಶೇಷವಾಗಿರ್ತಕ್ಕಂಥ ದಿನ. ಭಾರತದಾದ್ಯಂತ ಹನುಮ ಜಯಂತಿಯನ್ನು ನಾವು ವಿಜೃಂಭಣೆಯಿಂದ ಭಕ್ತಿಪೂರ್ವಕವಾಗಿ ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ದಿನದಂದು, ಈ ವಿಶೇಷ ದಿನದಂದು ನಮ್ಮ ಕಲಾತಂಡ ಗೌರಿಬಿದನೂರು ಕಡೆಯಿಂದ, ಹೆಸರೇನು, ಗೌತಮ ಬುದ್ಧ ಕಲಾತಂಡ ಗೌರಿಬಿದನೂರು ಅವರ ಕಡೆಯಿಂದ ಘನ ಕರ್ನಾಟಕ ಸರ್ಕಾರ ಇವತ್ತಿನ ದಿವಸ ಆರೋಗ್ಯದ ಕುರಿತು ಅರಿವನ್ನು ಮೂಡಿಸಬೇಕು ಪ್ರತಿಯೊಂದು ತಾಲೂಕಿನಲ್ಲೂ ಅಂಥೇಳಿ ಅವ್ರಿಗೆ ಒಂದು ಆದೇಶ ಕೊಟ್ಟಿರೋ ಪ್ರಯುಕ್ತ ನಿನ್ನೆ ದಿವಸ ಬಂದಿದ್ದರು. ನಿನ್ನೆ ನಾವು ಅವ್ರಿಗೆ ಅವಕಾಶ ಕೊಡಲಿಲ್ಲ, ಯಾಕೆಂದರೆ ಭಾಳ ಶಾರ್ಟ್ ಪೀರಿಯಡಲ್ಲಿ ನೀವು ಹೇಳಿದ್ದೀರಾ, ನಾವು ಜನರಿಗೆಲ್ಲ ಕರೆಯೋಕ್ಕಾಗೋದಿಲ್ಲ ಅಂತ. ಅದೇನೋ ನಂಗೆ ಗೊತ್ತಿಲ್ಲ, ನಮಗೂ ಹನುಮ ಜಯಂತಿ ಅಂತ ಇವತ್ತು ಬೆಳಗ್ಗೆನೆ ಗೊತ್ತಾಗಿದ್ದು. ಅದೊಂದು ವಿಶೇಷ ದಿನ ಇವತ್ತಿನ ದಿವಸ. ಅದು ಆಯುಷ್ಮಾನ್ ಭಾರತ 2017ಕ್ಕೆ ಜನತೆಯಿಂದ ಉತ್ತಮ ಸ್ಪಂದನೆ ದೊರೆತಿದೆ. ಇದರಡಿಯಲ್ಲಿ ಯಾವುದೇ ಬಿಪಿಎಲ್ ಕಾರ್ಡ್ ಹೊಂದಿರುವ ಕುಟುಂಬದ ಎಲ್ಲಾ ಸದಸ್ಯರು ಆಯುಷ್ಮಾನ್ ಭಾರತ 2017 ಕಾರ್ಡ್ ಮಾಡಿಸಿಕೊಳ್ಳಬಹುದು. ಇದರಿಂದ ಬಡವರಿಗೆ ಚಿಕಿತ್ಸೆ ಪಡೆಯಲು ಉಪಯೋಗವಾಗುತ್ತದೆ ಎಂದು ಹೇಳಿದರು. ವರ್ಷದಲ್ಲಿ 5 ಲಕ್ಷದವರೆಗೆ ಉಚಿತವಾಗಿ ನಾವು ಚಿಕಿತ್ಸೆಗಳನ್ನು ಪಡ್ಕೊಳ್ಬಹುದು. 5 ಲಕ್ಷ ವರ್ತ್ ಇರತಕ್ಕಂಥ ಚಿಕಿತ್ಸೆಗಳನ್ನು ಯಾವುದೇ ನೋಂದಾಯಿತ ಸರ್ಕಾರಿ ಆಸ್ಪತ್ರೆ, ಯಾವುದೇ ನೋಂದಾಯಿತ ಖಾಸಗಿ ಆಸ್ಪತ್ರೆಯಲ್ಲಿ ಈ ಒಂದು ಚಿಕಿತ್ಸೆಯನ್ನು ಪಡ್ಕೊಳ್ಬೋದಾಗಿರುತ್ತೆ. ಇದರ ಸದುಪಯೋಗ ಸಿಗಬೇಕು, ಎಲ್ಲರಿಗೂ ಸಿಗಬೇಕು, ಎಲ್ಲರೂ ಸಹಿತ ಆರೋಗ್ಯವಂತರಾಗಿರಬೇಕು. 2025ಕ್ಕೆ ಎಲ್ಲೆಡೆ ಆರೋಗ್ಯ, ಎಲ್ಲರಿಗೂ ಆರೋಗ್ಯ ಅಂತಕ್ಕಂಥ ಒಂದು ಮಂತ್ರವನ್ನು ನಾವು ಪಾಲನೆಗೆ ತರ. ಈ ಸಮಯದಲ್ಲಿ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು, ಆಶಾ ಕಾರ್ಯಕರ್ತೆಯರು, ಸಾರ್ವಜನಿಕರು ಭಾಗವಹಿಸಿದ್ದರು. ವಿರಾಜಶೇಖರ್, ಅಮೋಕ್ ಟಿವಿ, ಗುಡಿಬಂಡೆ. ಚಿಕ್ಕಬಳ್ಳಾಪುರದಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿಯವರ 63ನೇ ಹುಟ್ಟಿದ ದಿನದ ಅಂಗವಾಗಿ ಮರುಳು ಸಿದ್ದೇಶ್ವರ ದೇವಾಲಯದಲ್ಲಿ ಅಭಿಷೇಕ ಸಹಿತ ವಿಶೇಷ ಪೂಜೆಯನ್ನು ಏರ್ಪಡಿಸಲಾಗಿತ್ತು. ಇದರ ಒಂದು ವರದಿ ಇದೆ ನೋಡ್ಕೊಂಬನಿ. ನಗರದ ಮರುಳ ಸಿದ್ದೇಶ್ವರ ದೇವಾಲಯದಲ್ಲಿ ಗುರುವಾರ ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಕೆಎಂ ಮುನೇಗೌಡ, ಮಾಜಿ ಶಾಸಕ ಕೆಪಿ ಬಚೇಗೌಡರ ಮುಂದಾಳತ್ವದಲ್ಲಿ ಸರಳವಾಗಿ ಕುಮಾರಸ್ವಾಮಿಯವರ ಜನ್ಮದಿನಾಚರಣೆಯನ್ನು ಬೆಂಬಲಿಗರು, ಮುಖಂಡರು, ಕಾರ್ಯಕರ್ತರು ಆಚರಿಸಿದರು. ಇನ್ನು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅದ್ದೂರಿ ಆಚರಣೆ ಬೇಡ ಎಂದು ನೀಡಿದ್ದ ಸಂದೇಶಕ್ಕೆ ಜೆಡಿಎಸ್ ಪಕ್ಷವು ನಡೆದುಕೊಂಡಿದೆ. ದೇವಾಲಯದ ಆವರಣದಲ್ಲಿ ಆಚರಿಸಿದ 63ನೇ ವರ್ಷದ ಜನ್ಮದಿನವನ್ನು ಕೇಕ್ ಕತ್ತರಿಸಿ ಪರಸ್ಪರ ಸಿಹಿ ತಿನ್ನಿಸುವ ಮೂಲಕ ಆಚರಣೆ ಮಾಡಿದರು. ಕೆಪಿ ಬಚ್ಚೇಗೌಡ ಮಾತನಾಡಿ, ರಾಜ್ಯ ಕಂಡ ಮುತ್ಸದಿ ಮಾಜಿ ಮುಖ್ಯಮಂತ್ರಿಯಾದ ಎಚ್ಡಿ ಕುಮಾರಸ್ವಾಮಿ ಜನಪರ ಕಾಳಜಿಯುಳ್ಳ ಅಪರೂಪದ ನಾಯಕರಾಗಿದ್ದಾರೆ. ಇವರ ಅಧಿಕಾರದಲ್ಲಿ ರಾಜ್ಯವು ಅಭಿವೃದ್ಧಿಯ ಹಾದಿಯಲ್ಲಿ ಸಾಗಿದೆ. ರೈತರ ಪರ ಸದಾ ಚಿಂತಿಸುವ ಇವರಿಗೆ ಭಗವಂತ ಆಯುರಾರೋಗ್ಯ ಭಾಗ್ಯವನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಜನಸೇವೆ ಮಾಡುವ ಶಕ್ತಿಯನ್ನು ನೀಡಲಿ.
ಅವರ ಕನಸಿನ ಮಿಷನ್ 123 ಯಶಸ್ವಿಯಾಗಲಿ, ಅಧಿಕಾರಕ್ಕೆ ಬರುವಂತಾಗಲಿ ಎಂದು ಭಗವಂತನಲ್ಲಿ ಬೇಡಿಕೊಳ್ಳುವೆ ಎಂದರು. ಈ ದಿನ ನಮ್ಮ ನೆಚ್ಚಿನ ನಾಯಕರು ಈ ದೇಶ ಕಂಡಂತಹ ಒಬ್ಬ ಮುತ್ಸದ್ದಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಕುಮಾರಣ್ಣನವರ 63ನೇ ಹುಟ್ಟುಹಬ್ಬವನ್ನು ಆಚರಿಸ್ತೇವೆ. 62 ಸಂವತ್ಸರಗಳನ್ನು ಪೂರೈಸಿ 63ನೇ ವರ್ಷಕ್ಕೆ ಕಾಲಿಟ್ಟಂಥ ಈ ಶುಭ ಸಂದರ್ಭದಲ್ಲಿ ಭಗವಂತ ಅವರಿಗೆ ಆಯುಸ್ಸು ಆರೋಗ್ಯ ಅನ್ನು ಕೊಟ್ಟು ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ಅಧಿಕಾರವನ್ನು ಕೊಟ್ಟು ಜನಸೇವೆ ಮಾಡತಕ್ಕಂಥ ಅವಕಾಶವನ್ನು ಕಲ್ಪಿಸಿಕೊಡಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಮರ್ಮಸಿದ್ದೇಶ್ವರ ದೇವಸ್ಥಾನದ ಬಳಿ ಇವತ್ತು ದೇವರಿಗೆ ಪೂಜೆ ಸಲ್ಲಿಸೋದ್ರ ಮೂಲಕ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಕೇಕ್ ಕತ್ತರಿಸಿ ಸಂಭ್ರಮಿಸಿದ್ದಾರೆ ನಮ್ಮ ಪಕ್ಷದ ಎಲ್ಲ ಮುಖಂಡರು ಕಾರ್ಯಕರ್ತರು. ಈ 63ನೇ ಸಂವತ್ಸರದಲ್ಲಿ ಅವರ ಈ ಇದರಲ್ಲಿ ಅವರು ಇನ್ನೂ ಹೆಚ್ಚಿನ ಜನಸೇವೆ ಮಾಡತಕ್ಕಂಥ ಅವಕಾಶ ಸಿಗುತ್ತೆ. ಇನ್ನು ಜೆಡಿಎಸ್ ಜಿಲ್ಲಾಧ್ಯಕ್ಷ ಕೆ ಎಂ ಮುನೇಗೌಡ ಮಾತನಾಡಿ, ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳು ಅಭಿವೃದ್ಧಿಯ ಹರಿಕಾರರುವಾದ ಕುಮಾರಣ್ಣ ಅವರ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಣೆ ಮಾಡುವ ಮೂಲಕ ನಮ್ಮ ಅಭಿಮಾನವನ್ನು ತೋರಿಸುವ ಕೆಲಸ ಮಾಡಲಾಗುತ್ತಿದೆ. ಬೆಳಗ್ಗೆ ನಗರದ ವಿವಿಧ ದೇವಾಲಯಗಳಲ್ಲಿ ಅವರ ಹೆಸರಿನಲ್ಲಿ ಅಭಿಷೇಕ ಪೂಜೆ ಮಾಡಿಸಲಾಗಿದೆ. ಸಂತೆ ತಾಳಹಳ್ಳಿ ಗ್ರಾಮದಲ್ಲಿ ಸಾಧಕ ರೈತರನ್ನು ಸನ್ಮಾನಿಸುವ ಕೆಲಸ ಕೂಡ ಮಾಡುತ್ತಿದ್ದೇವೆ ಎಂದರು. ಇವತ್ತು ಮೊದಲಿಗೆ ಮರಳಸಿದ್ದೇಶ್ವರ ದೇವಸ್ಥಾನದಲ್ಲಿ ಅಭಿಷೇಕವನ್ನು ಮಾಡಿಸುವ ಮುಖಾಂತರ, ಅರ್ಚನೆ ಮಾಡಿಸುವ ಮುಖಾಂತರ, ವಿಶೇಷ ಪೂಜೆ ಮಾಡಿಸುವ ಮುಖಾಂತರ, ಕೇಕನ್ನು ಕತ್ತರಿಸಿ ಸಿಹಿಯನ್ನು ಹಂಚಿಸಿ ಪಟಾಕಿಯನ್ನು ಹಚ್ಚುವ ಮುಖಾಂತರ ಸಂಭ್ರಮವನ್ನು ಆಚರಣೆ ಮಾಡಿದ್ವಿ. ನೆಕ್ಸ್ಟು ತಾಳಹಳ್ಳಿ ಗ್ರಾಮದಲ್ಲಿ ರೈತರಿಗೆ ಸನ್ಮಾನ, ಅವರ ಹೆಸರಿನ ರೈತರಿಗೆ ಸನ್ಮಾನ ಮಾಡೋದು, ಕೇಕ್ ಕತ್ತರಿಸೋದು, ಸಿಹಿ ಹಂಚೋದು ಮತ್ತು ಪಟಾಕಿ ಅಂತ ತಾಳಹಳ್ಳಿ ಗ್ರಾಮದಲ್ಲಿ ಅಂದ್ಕೊಂಡಿದ್ವಿ. ನೆಕ್ಸ್ಟು ತಿಪ್ಪೇನಹಳ್ಳಿ ಗ್ರಾಮದಲ್ಲಿ ಅಂದ್ಕೊಂಡಿದ್ವಿ ಮತ್ತು ಮುಷ್ಟೂರು ಗ್ರಾಮದಲ್ಲಿ ಅಂದ್ಕೊಂಡಿದ್ವಿ ಮತ್ತು ಅದೇ ರೀತಿ ಮಂಚೇನಹಳ್ಳಿ ಗ್ರಾಮದಲ್ಲಿ ಸಹ ಇವತ್ತು ಕಾರ್ಯಕ್ರಮಗಳು ಅಂದ್ಕೊಂಡಿದ್ವಿ. ನಮ್ಮ ಉದ್ದೇಶ ಏನಂತಂದರೆ ಬರೀ ನಗರಕ್ಕೆ ನಾವು ಸೀಮಿತ ಆಗಬಾರ್ದು, ಹಳ್ಳಿಗಳಲ್ಲಿ ಸಹ ನಾವು ಪಕ್ಷ ಸಂಘಟನೆ ಜೊತೆಗೆ ಕುಮಾರಣ್ಣ ಬರ್ತಡೇನ ಮಾಡಬೇಕು ಅಂತ ನಾವು ಅಣ್ಣವರ ಅನುಮತಿಯನ್ನು ಪಡೆದು ಇವತ್ತು ಒಂದು 10 ಕಡೆ ಕಾರ್ಯಕ್ರಮಗಳು ಹಮ್ಮಿಕೊಂಡು 10 ಗ್ರಾಮಗಳಿಗೆ ಭೇಟಿ ಕೊಟ್ಟು ಇವತ್ತು ಕಾರ್ಯಕ್ರಮ ಮಾಡಬೇಕು ಅಂತ ನಾವು ಯೋಚನೆ ಮಾಡಿದ್ದೀವಿ. ಇದು ನಮ್ಮ ಇವತ್ತಿನ ಕುಮಾರಣ್ಣ ಬರ್ತಡೇ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತಿನ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ನಾವೇನು ಇವತ್ತು ಕುಮಾರಣ್ಣ 63ನೇ ಇಸ್ಪಿ ಕಾಲಿಟ್ಟಿದ್ದಾರೆ ತಮಗೆಲ್ಲ ಗೊತ್ತೇ ಇದೆ. 63 ಇನ್ನು ಈ ಸಂದರ್ಭದಲ್ಲಿ ತಾಲೂಕು ಜೆಡಿಎಸ್ ಅಧ್ಯಕ್ಷ ಕೊಳವನಹಳ್ಳಿ ಮುನಿರಾಜು, ಮಹಿಳಾ ಘಟಕದ ಅಣ್ಣಮ್ಮ, ಮಹಿಳಾ ಯುವ ಘಟಕದ ಅಧ್ಯಕ್ಷೆ ಶಿಲ್ಪ, ಮುಖಂಡ ಕೆಆರ್ ರೆಡ್ಡಿ ಮತ್ತಿತರರು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇನ್ನು ಪದವಿ ವಿದ್ಯಾಭ್ಯಾಸ ಮುಗಿದು 3 ವರ್ಷಗಳು ಕಳೆದರೂ ಕೂಡ ಇದುವರೆಗೂ ಅಂಕಪಟ್ಟಿ ನಡೆಯಲವೆಂದು ವಿದ್ಯಾರ್ಥಿಗಳು ಆರೋಪಿಸಿದ್ದಾರೆ. ಎಲ್ಲಿ ಏನಿದು ಸ್ಟೋರಿ ಅಂತೀರಾ? ಈ ಸ್ಟೋರಿ ನೋಡ್ಕೊಂಬನ್ನಿ. ಚಿಂತಾಮಣಿ ನಗರದ ಹೊರವಲಯದ ಚಿನ್ನಸಂದ್ರ ಬಳಿ ಇರುವ ಪ್ರೀತಿ ಪಬ್ಲಿಕ್ ಡಿಗ್ರಿ ಕಾಲೇಜಿನಲ್ಲಿ 2016ರಿಂದ 2019ರವರೆಗೆ ಪದವಿ ವಿದ್ಯಾಭ್ಯಾಸ ಮಾಡಿದ್ದು ಪ್ರಸ್ತುತ ಸ್ನಾತಕೋತ್ತರ ಪದವಿ ಓದುತ್ತಿದ್ದು ಕಾಲೇಜಿನಲ್ಲಿ ಕಾನ್ವಿಕೇಶನ್ ಮತ್ತು ಡಿಗ್ರಿ ಅಂಕಪಟ್ಟಿಗಳು ಬೇಕಾಗಿದೆ. ಆದರೆ ಪ್ರೀತಿ ಪಬ್ಲಿಕ್ ಕಾಲೇಜಿನ ಆಡಳಿತ ಮಂಡಳಿ ಪದವಿ ಮುಗಿದು 3 ವರ್ಷ ಆದರೂ ಕೂಡ ಅಂಕಪಟ್ಟಿ ನೀಡಿಲ್ಲವೆಂದು ವಿದ್ಯಾರ್ಥಿಗಳು ತಮ್ಮ ಅಳಲನ್ನು ತೋಡಿಕೊಂಡರು. ನಮಸ್ಕಾರ, ಆನ್ ದ ಬ್ಯಾಚ್ ಆಫ್ 2019 ಸರ್, ಬಿ ಕಾಮ್ ಕಂಪ್ಲೀಟ್ ಆಗಿ 2 ಇಯರ್ಸ್ ಆಯಿತು. ಸೊ ವಿ ಆರ್ ಫೈಟಿಂಗ್ ಫಾರ್ ಕಾನ್ವೊಕೇಶನ್ ಆ್ಯಂಡ್ ಮಾಸ್ ಕಟ್ ಸರ್. ನಾವು ಲೆಟರ್ಸ್ ಕೊಟ್ಟಾಯಿತು, 2-3-4 ಟೈಮ್ಸ್ ಏನು ಕಾಲ್ಸ್ ಮಾಡಿದ್ದೀವಿ, ಎಲ್ಲ ಮಾಡಿದ್ದೀವಿ, ವಿಸಿಟ್ ಕೂಡ ಮಾಡಿದ್ದೀವಿ. ಸ್ಟಿಲ್ ದೇ ಆರ್ ಟೆಲಿಂಗ್ ವಿ ಆರ್ ಸರ್ಚಿಂಗ್, ವಿ ಆರ್ ಫೈಂಡಿಂಗ್. ನಾ ಇವಾಗ ಬಂದರೆ ಬೆಳಗ್ಗೆಯಿಂದ ಫೀಸ್ ಸ್ಲಿಪ್ ಏನಿದೆ ಅದನ್ನು ಚೆಕ್ ಮಾಡ್ತಾನೆ ಇದ್ದಾರೆ, ಚೆಕ್ ಮಾಡ್ತಾನೆ ಇದೆ. ಇದುವರೆಗೂ ಏನು ಹೇಳ್ತಾ ಇಲ್ಲ, ಬಂದಿದೆ ಕೊಡ್ತೀವಿ ಅಂತಲೂ ಹೇಳ್ತಾ ಇಲ್ಲ, ಬಂದಿದೆ. ತುಂಬ ಜನ ಫ್ರೆಂಡ್ಸ್ ಬಂದಿದ್ದು ಹೋಗಿದ್ದಾರೆ, ಹೊರಗಡೆ ಹೋಗಿದ್ದಾರೆ, ಬರ್ತಾರೆ ಇಲ್ಲ ರೀಸನ್ ಅಂತ ಗೊತ್ತಿಲ್ಲ ಸರ್. ಮ್ಯಾನೇಜ್ಮೆಂಟ್ ಚೇಂಜ್ ಆಗಿದೆ, ನಾವಿದ್ದಿದ್ದ ಬಿಲ್ಡಿಂಗ್ ಮೇಲೆ, ಅಲ್ಲೋಗಿ ಕೇಳಿದ್ರೆ ಕೆಳಗಡೆ ಅಂತ ಹೇಳ್ತಾರೆ, ಇಲ್ಲಿ ಕೇಳಿದ್ರೆ ಪ್ರಿನ್ಸಿಪಲ್ ಇದೆಲ್ಲ ಜವಾಬ್ದಾರಿ ಅಂತಾರೆ. ಪ್ರಿನ್ಸಿಪಲ್ ಹೋಗಿ ಆಲ್ರೆಡಿ 2 ಇಯರ್ಸ್ ಆಯಿತು, ನಾವು ಯಾವಾಗ ಬಿಟ್ಟು ಅವರು ಆಗಲೇ ಬಿಟ್ಟಿರ್ತಾರೆ ಮ್ಯಾನೇಜ್ಮೆಂಟ್ ಎಲ್ಲನೂ. ನಾವಿದ್ದಿದ್ದ ಮ್ಯಾನೇಜ್ಮೆಂಟ್ ಫ್ಯಾಕಲ್ಟಿ ಯಾವುದೂ ಇಲ್ಲ, ಯಾರನ್ನ ಕೇಳೋದು ಏನು ಕೇಳೋದು, ಇಲ್ಲಿ ಬಂದು ಕೇಳಿದ್ರೆ ಫೀಸ್ ಪೇ ಮಾಡಿದ್ದೀರಾ ಇದನ್ನು ಕ್ವಶನ್ ಮಾರ್ಕ್. ಫೀಸ್ ಪೇ ಮಾಡಿಲ್ಲ ಅಂದರೆ ಅವಾಗ ಹೆಂಗೆ ನಮಗೆ ಎಕ್ಸಾಮ್ಗೆ ಕೂರಿಸ್ತಾರೆ? 2016, 2017, 2018, 2019, 2020 16 ಓದಿದ್ರು, 19 ಔಟ್ಪುಟ್ ಆಗಿದ್ದೀವಿ ನಾವು. 3 ಇಯರ್ಸ್ದೂ ಅವರು ಹುಡುಕ್ತಾ ಇದ್ದಾರೆ ಈಗ ಫೀಸ್ ಎಲ್ಲನೂ. ಯಾವಾಗ ಸಿಗತ್ತೆ ಅದೆಲ್ಲ? ಏನು ಸರ್ ಕಟ್ಟಿದ್ರೇನೆ ತಾನೇ ಎಕ್ಸಾಮ್ ಕೂರಿಸ್ತಾರೆ. ಮತ್ತೆ ಇವ್ರನ್ನ ಓನರ್ ಕೇಳಿದ್ರೆ ಏನಂತ? ಅವ್ರನ್ನ ಅವ್ರಿಗೆ ಫೋನ್ ಮಾಡಿ ಕೇಳಿದ್ವಿ ಸರ್, ಅವರು ಹುಡುಕ್ತೀವಿ ನೋಡ್ತೀವಿ, ಇದಕ್ಕೆಲ್ಲ ಪ್ರಿನ್ಸಿಪಲ್ ಇದು ಅಂತ ಹೇಳ್ತಾರೆ, ಪ್ರಿನ್ಸಿಪಲ್ನ ಮ್ಯಾನೇಜ್ಮೆಂಟ ಇದಕ್ಕೆಲ್ಲ ಹೊಣೆ.
ಇನ್ನು ಈ ಕುರಿತು ಆಡಳಿತ ಮಂಡಳಿಯನ್ನು ವಿಚಾರಿಸಿದಾಗ ಶುಲ್ಕ ಬ್ಯಾಲೆನ್ಸ್ ಇದ್ದರೆ ಅಂಕಪಟ್ಟಿ ಕೊಡಲು ಸಾಧ್ಯವಿಲ್ಲ, ಶುಲ್ಕ ಪಾವತಿಸಿ ಅಂಕಪಟ್ಟಿ ಪಡೆಯಲೆಂದು ಬೇಜವಾಬ್ದಾರಿ ಹೇಳಿಕೆ ನೀಡಿದ್ದು, ಖಾಸಗಿ ಸಂಸ್ಥೆಗಳು ಶುಲ್ಕಕ್ಕಾಗಿ ವಿದ್ಯಾರ್ಥಿಗಳ ಪ್ರಾಣ ಹೆಂಡುತ್ತಿದ್ದಾರೆಂಬುದಕ್ಕೆ ಇದೊಂದು ಉತ್ತಮ ಸಾಕ್ಷಿಯಾಗಿದೆ. ವೆಂಕಟಾಚಲಪತಿ, ಅಮುಕ್ ಟಿವಿ, ಚಿಂತಾಮಣಿ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾರೆ ಅಮುಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.